ಎಸ್ ಇನ್ನು ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಕರ್ನಾಟಕ ಡಿ ನವೆಂಬರ್ ಸರ್ವೆ ಸಮಯ ಬಂತು ಹಾಸನದಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಇದೆ ಕಳೆದ ಬಾರಿ ಚುನಾವಣೆಯಲ್ಲಿ ಒಂದು ಬಿ ಜೆ ಪಿ ಆರು ಕಾಂಗ್ರೆಸ್ ಅಲ್ಲ ಸಾರಿ ಜೆ ಡಿ ಎಸ್ ಗೆಲುವನ್ನು ಸಾಧಿಸಿತ್ತು ಜೆ ಡಿ ಎಸ್ ಆರು ಪಿ ಒಂದರಲ್ಲಿ ಅದು ಹಾಸನದಲ್ಲಿ ಪ್ರೀತಮ್ ಗೌಡ್ರು ಅವರೇ ಈಗ ಜೆ ಡಿ ಎಸ್ಗೆ ಭಾಳ ಅವಳಿ ಕೊಡ್ತಾ ಇರೋದು ಎಲ್ ಈಗ ನವೆಂಬರ್ ಸರ್ವೆ ಏನಿದೆ ಏನ್ ಕತೆ ನೋಡೋಣ ಮೊದಲ ಮೊದಲನೇದಾಗಿ ಶ್ರವಣ್ ಬೆಳಗೋಳ ಪುಟ್ಟೇಗೌಡರು ಜೆಡಿಎಸ್ ಇಂದ ಎರಡ್ ಸಾವಿರದ ಎಂಟರಲ್ಲಿ ನಂತರ ಸಿ ಎನ್ ಬಾಲಕೃಷ್ಣ ಅವರು ಜೆಡಿಎಸ್ ಇಂದ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಗೆಲ್ತಾರೆ ಕಳೆದ ಚುನಾವಣೆಯಲ್ಲಿ ಸುಮಾರು ಒಂದು ಲಕ್ಷದ ಐದು ಸಾವಿರಕ್ಕೂ ಅಧಿಕ ಮತಗಳನ್ನ ತೆಗೆದುಕೊಳ್ತಾರೆ ಹೀಗಾಗಿ ಈ ಬಾರಿ ಕೂಡ ಜೆಡಿಎಸ್ ಇಂದ ಬಾಲಕೃಷ್ಣ ಅವ್ರು ಫಿಕ್ಸ್ ನಿಂದ ದೀಪು ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹಾಗೆ ಗೋಪಾಲ್ ಸ್ವಾಮಿ ಮತ್ತು ರಾಮಚಂದ್ರ ಅವರ ಹೆಸರು ಬಿಜೆಪಿಯಿಂದ ಆಣತಿ ಆನಂದ್ ಒಂದ್ ರೀತಿ ಜೆಡಿಎಸ್ ಭದ್ರಕೋಟೆ ಅನ್ಬೋದು ಏನಿದೆ ಶ್ರವಣ್ ಬೆಳಗೊಳ ಇಲ್ಲಿ ಬಾಲಕೃಷ್ಣ ಅವರು ಬಲವಾಗಿ ಬೇರೂರಿದ್ದಾರೆ ಬಾಲಕೃಷ್ಣ ಜೆ ಡಿ ಎಸ್ ಇಂದ ದೀಪು ಅಥವಾ ಗೋಪಾಲ್ ಸ್ವಾಮಿ ಅಥವಾ ರಾಮಚಂದ್ರ ಇವರು ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಅಣತಿ ಆನಂದ್ ಈ ಕ್ಷಣಕ್ಕೆ ಈ ಲೆಕ್ಕಾಚಾರಿಗಳು ಬಿಜೆಪಿ ಅವರೊಬ್ರು ಇದಾರೆ ಜೆಡಿಎಸ್ ಅವರು ಇದಾರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಯಾರಿಗೆ ಒಂದು ಗೊಂದಲ ಇದೆ ನಡೀತಾ ಇದೆ ದೀಪು ಹೆಚ್ಚು ಪ್ರಬಲವಾಗಿ ಕೇಳಿಬಿಡ್ತಿದೆ ಬಿಕಾಸ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ ಫ್ಯಾಮಿಲಿ ಬೇಕಾದಂತ ಆಪ್ತ ಅದು ಸೆಕೆಂಡ್ರಿ ತಾತ ಶ್ರೀಕಂಠ ಏನೋ ಅಣ್ಣ ಪ್ರಬಲ ರಾಜಕಾರಣಿ ಹಾಸನದಲ್ಲಿ ಹೌದು ಸೊ ಹಾಗಾಗಿ ಒಳ್ಳೆ ಉದ್ಯಮಿ ಕೂಡ ಹೌದು ದೀಪು ಸೊ ಹೀಗಾಗಿ ಇವು ಲೆಕ್ಕಾಚಾರ ನಡೀತಾ ಇದೆ ಗೋಪಾಲ್ ಸ್ವಾಮಿ ಎಕ್ಸ್ ಎಲ್ ಸಿ ಜೊತೆ ರಾಮಚಂದ್ರ ಕೂಡ ಅವರು ಬಿಸ್ನೆಸ್ ಬೇರೆ ಬೇರೆ ಲೆಕ್ಕಾಚಾರದ ಎಲ್ಲ ಇದೆ ಸೊ ಟಿಕೆಟ್ ಟಿಕೆಟ್ಗಾಗಿ ಫೈವ್ ಫೋರ್ಟಿ ಇದೆ ಅಲ್ಲಿ ಎರಡನೇ ವಿಚಾರ ಏನು ಅಂತಂದ್ರೆ ಬಾಲಕೃಷ್ಣ ಪುಟ್ಟೇಗೌಡ್ರಿಂದ ಇವರಿಗೆ ಜೆಡಿಎಸ್ ಟಿಕೆಟ್ ಹಸ್ತಾಂತರ ಆದ್ಮೇಲೆ ಪುಟ್ಟೇಗೌಡ ಪಪ್ಪ ರಾಜಕೀಯವಾಗಿ ಸೋತ ಇದೆ ಪುಟ್ಟೇಗೌಡ್ರೇನ್ ದುರ್ಬಲ ಅಲ್ಲ ಪುಟ್ಟೇಗೌಡರು ಈ ಕಾಂಗ್ರೆಸ್ ಇವ್ ಎಲ್ಲಾರು ಬಿಜೆಪಿ ಸೇರ್ಸ್ಕೊಂಡು ಬಾಲಕೃಷ್ಣವನ್ನ ಸೋತ್ಬೇಕು ಅಂತ ಈಗಲೂ ಟ್ರೈ ಮಾಡ್ತಾವ್ರೆ ಆದ್ರೆ ಬಾಲಕೃಷ್ಣ ಬಲವಾಗಿ ಬೇರೆಯೂರ್ ಬಿಟ್ಟಿದ್ದಾರೆ ಹೌದು ಅದು ದೇವೇಗೌಡ್ರು ಫ್ಯಾಮಿಲಿ ನೆಂಟ ಅಂತಲ್ಲ ತನಗೆ ಸಿಕ್ಕಂತ ಅವಕಾಶವನ್ನ ಸರಿಯಾಗಿ ಬಳಸ್ಕೊತಾವೆ ತನಗೆ ಸಿಕ್ಕಂತ ಅವಕಾಶ ಸರಿಯಾಗಿ ಬಳಸ್ಕೊಂಡು ಬಾಲಕೃಷ್ಣ ಸ್ಟ್ರಾಂಗ್ ಇದಾರೆ ಶ್ರವಣ ಬೆಳಗೊಳದಲ್ಲಿ ಕರ್ನಾಟಕ ಟಿವಿ ನವೆಂಬರ್ ಸರ್ವೆಯಲ್ಲಿ ಅಕ್ಟೋಬರ್ ಸರ್ವೆಯಲ್ಲಿ ಜೆಡಿಎಸ್ ಮುನ್ನಡೆ ಇತ್ತು ಈಗಲೂ ಸಹ ನವೆಂಬರ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫಿಲ್ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ ಪ್ರತಿದಿನ ದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನು ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ